ಇಲ್ಲಿ ಒಳಜಗಳನೇ ಇಲ್ಲ. ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟಾಗಿ ಮಾಡಕ್ಕಾಯ್ತಿತ್ತ? ಒಳಗೂ ಇಲ್ಲ ಹೊರಗೂ ಇಲ್ಲ. ಹಿಟ್ ಅಂಡ್ ರನ್ ಕೇಸ್ ಕೇಳಿಸಲ್ವೇನೆಯ? ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಅದರಿಂದ ಮಾತಾಡೋದು ವಾತಾವರಣ ಚೆನ್ನಾಗಿದೆ. ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ. ಅದಕ್ಕೆ ಅಭ್ಯರ್ಥಿಗಳನ್ನು 6 ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದು ಯಾರು ಅಭ್ಯರ್ಥಿಗಳು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು. ಟೈಮ್ ಸಿಕ್ತದ್ರಿಂದ ಮತದಾರರನ್ನು ಭೇಟಿ ಮಾಡಲಿಕ್ಕೆ ಅನುಕೂಲ ಆಯಿತು. ಅದೇನಾಗಲ್ಲ, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಮೈತ್ರಿ ಮಾಡ್ಕೊಂಡಿರ್ಲಿಲ್ವಾ, ಏನು ಎಫೆಕ್ಟ್ ಏನಾಗ್ತದೆ ವಿಚಾರ ಈ ಚುನಾವಣೆ ಮೇಲೆ ಪ್ರಭಾವ ಬೀರ್ಬೋದು ಅಂತ ಈ ಪಟ್ಟಿಗಳು ಈ ಹಳೆ ಮೈಸೂರು ಪೆನ್ ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ. ಬಿಕಾಸ್ ಮತದಾರರು ಇದ್ದಾರಲ್ಲ, ಗ್ರ್ಯಾಜುಯೇಟ್ಸ್ ಮತ್ತು ಟೀಚರ್ಸ್ಗಳು. ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ್ತದೆ. ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥವರು. ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು, ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು, ಬಿಜೆಪಿಯವ್ರ ಅಚೀವ್ಮೆಂಟ್ಸು ಇದೆಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ. ಸರಿ, ಬರೀ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು, ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಅಂತದ್ದು, ಬೇರೆ ರಾಜ್ಯಗಳ ಚುನಾವಣೆಯಲ್ಲಿದೆ? ನಾನು ವೈಯಕ್ತಿಕವಾಗಿ ಹೋಗೋಕೆ ಇಷ್ಟ ಇಲ್ಲ, ಯಾಕಂದರೆ ಇಲ್ಲೇ ಕರ್ನಾಟಕದಲ್ಲಿ ಕೆಲಸ ಇದೆ. ಅದರಿಂದ ಸರ್, ಚುನಾವಣಾ ಆಯೋಗ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ, ರಾಜ್ಯದಿಂದ ಶುರುವಾಗಿತ್ತಲ್ಲ, ಹಾಗಾಗಿ ತಾವೇನಾದ್ರು ಹೋಗುವಂಥದ್ದಕ್ಕೆ ಹೈಕಮಾಂಡ್ ಅಥವಾ ಕರೆಯುವಂಥದ್ದು? ಹೈಕಮಾಂಡ್ ಕರೆದಿದ್ದಾರೆ, ನನಗೆ ಸ್ಟಾರ್ ಕ್ಯಾಂಪೇನ್ ಅಂತ ಮಾಡಿದ್ದಾರೆ. ಬಟ್ ನಾರ್ಮಲಿ ನಾವು ಹೋಗಲ್ಲ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳು. ಸರ್, ಈಗ ಕುಮಾರಸ್ವಾಮಿ ಅವ್ರು ಮಾತಾಡಿದ್ದಾರೆ, ಅವ್ರ ಹತ್ರ ಪೆನ್ ಡ್ರೈವ್ ಇದೆಯಂತೆ, ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಪೆನ್ ಡ್ರೈವ್ ಅಂತೆ. ತನಿಖೆ ಮಾಡೋ ತಾಕತ್ತಿದ್ರೆ ನಾನು ಬಿಡುಗಡೆ ಮಾಡ್ತೀನಿ. ಯಾರು ಸರ್ಕಾರ ತನಿಖೆ ಮಾಡೋ ತಾಕತ್ತಿದ್ರೆ ನಾನು ಕುಮಾರಸ್ವಾಮಿ ಹೇಳಿದ್ದಾರೆ. ಯಾರು ಕುಮಾರಸ್ವಾಮಿ ಅವ್ರ ಹತ್ರ ಭ್ರಷ್ಟಾಚಾರ ತನಿಖೆ? ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಅದು ಯಾವಾಗ ನಾನು ಮಾತಾಡೋದು? ಸರ್, ಚುನಾವಣಾ ಆಯೋಗದ ನಡೆ ಬಗ್ಗೆ ಬಹಳಷ್ಟು ಹಿಟ್ ಅಂಡ್ ರನ್ ಕೇಸ್, ಹಿಟ್ ಅಂಡ್ ರನ್ ಕೇಸ್ ಕೇಳಿಸಲ್ವೇನೆ? ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಅದರಿಂದ ಮಾತಾಡೋದು ಏನು? 1 ವರ್ಷದಿಂದ ಹೇಳ್ತಲೇ ಇದ್ದಾರೆ, ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರು ಯಾರಿಗೆ ಸಿಂಧೆ ಆಗಿದೆಯಲ್ಲ ಸರ್ಕಾರ. ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್. ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ನಾವೇ ಹೇಳ್ತಾ ಇದೀವಿ, ಕಾಂಗ್ರೆಸ್ನವರೇ ಜಗಳ ಮಾಡ್ಕೊಂಡು ಸರ್ಕಾರ ಬೀಳುತ್ತೆ ಅಂತ. ಯಾಕೆ ಹಿಂದೆ ಹೇಳೋದಲ್ಲ, ನಮ್ಮಲ್ಲಿ ಇಲ್ಲಿ ಜಗಳ ಇದೆ? ನೀನು ಹೇಳಯ್ಯ, ನಮ್ಮಲ್ಲಿ ಜಗಳ ಇದೆಯಾ? ಅವ್ರು ಹೇಳಿದ್ರು, ಅವ್ರು ಹೇಳೋದು ಬೇರೆ, ಅವ್ರು ರಾಜಕೀಯವಾಗಿ ಹೇಳ್ತಾರೆ. ನೀನು ಹೇಳಪ್ಪ ಇಲ್ಲಿ ತಮ್ಮ ಕೇಳಿಲ್ಲಿ, ಅವರು ರಾಜಕೀಯವಾಗಿ ಹೇಳ್ತಾರೆ. ನೀನು ಹೇಳು, ನೀನು ಸತ್ಯ ಹೇಳೋನು ಅಲ್ವಾ? ಅದು ಸತ್ಯ ಹೇಳಯ್ಯ, ನಮ್ಮಲ್ಲಿ ಒಳಜಗಳ ಇದೆಯಾ? ಎಲ್ಲಿ ಒಳಜಗಳ ಇದೆ? ನಮ್ಮಲ್ಲಿ ಒಳಜಗಳನೇ ಇಲ್ಲ. ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟಾಗಿ ಮಾಡಕ್ಕಾಯ್ತಿತ್ತ? ಹೊರಗೂ ಇಲ್ಲ ಒಳಗೂ ಇಲ್ಲ, ಒಳಗೂ ಇಲ್ಲ ಹೊರಗೂ ಇಲ್ಲ.